ನಮಸ್ಕಾರ, ಅಮೋಘ್ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ಏನಿದೆ ನೋಡೋಣ. ತಿಪ್ಪಟೂರಿನ ಅರಣ್ಯ ಭಾಗದಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ಕೂಲಿಕಾರರನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ ಆರ್ಎಫ್ಒ ವಿರುದ್ಧ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ದಿನಗೂಲಿ ನೌಕರ ಸಂಘದ ರಾಜ್ಯಾಧ್ಯಕ್ಷೆ ಹೇಮಲತಾ ಡಿಎಫ್ಒ ರಮೇಶ್ಗೆ ದೂರು ನೀಡಿದ್ದಾರೆ. ತಿಪಟೂರು ಸುತ್ತಮುತ್ತ ಸುಮಾರು 16 ವರ್ಷಗಳಿಂದ ಅರಣ್ಯ ಭಾಗದಲ್ಲಿ ಹಗಲು ಇರುಳು ಎನ್ನದೆ ಶ್ರಮಿಸುತ್ತಿರುವ ಹೊರಗುತ್ತಿಗೆ ಕೂಲಿಗಾರರನ್ನ ತಾಲೂಕಿನ ಆರ್ಎಫ್ಒ ರಾಕೇಶ್ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದೆ. ನೀವು ಯಾರೋ ಗೊತ್ತೇ ಇಲ್ಲ ಎನ್ನುವ ರೀತಿ ವರ್ತಿಸುತ್ತಿದೆ. ಬಡ ನೌಕರರು ದಿಕ್ಕು ತೋಚದೆ ಕಂಗಾಲಾಗಿರುವ ಸನ್ನಿವೇಶ ನೋಡಿ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಹೇಮಲತಾ ನಿನ್ನೆ ತಿಪಟೂರು ಆರ್ಎಫ್ಒ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದರು. ಈ ಮುಷ್ಕರವನ್ನ ಆರ್ಎಫ್ಒ ತೆರವುಗೊಳಿಸಿರುವ ಹಿನ್ನೆಲೆ ಇಂದು ಜಿಲ್ಲೆಯ ಡಿಎಫ್ಒ ರಮೇಶ್ರವರನ್ನ ಭೇಟಿ ಮಾಡಿ ಕೂಲಿಗಾರರನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದರು. ಈ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಅರಣ್ಯ ಅಧಿಕಾರಿ ರಮೇಶ್, ನಾನು ಇದನ್ನ ಕೂಡಲೇ ಪರಿಶೀಲಿಸಿ ಕಾನೂನು ಅಡಿಯಲ್ಲಿ ನ್ಯಾಯ ಒದಗಿಸಿಕೊಡುವ ಕೆಲಸ ಮಾಡುತ್ತೇನೆ. ಈ ನೌಕರರ ಬಗ್ಗೆ ಮಾಹಿತಿ ತರಿಸಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಪ್ಲಾಂಟೇಷನ್ ಕೆಲಸ ಆಗುತ್ತೆ, ಅದನ್ನು ನಾವೇನು ಕಂಟ್ರೋಲ್ ಕಾಂಟ್ರಾಕ್ಟ್ ಮೂಲಕ ಮಾಡಿಸ್ತೇವೆ. ನೇರವಾಗಿ ಯಾರೇ ಒಬ್ಬ ಅಧಿಕಾರಿಯಾಗಿ ನೀವು ದಿನಗೂಲಿ ನಾವು ತಗೊಳೋದಕ್ಕೆ ತಪ್ಪು, ತಗೊಳಕ್ಕೆ ಅವಕಾಶ ಇಲ್ಲ. ಇನ್ಕ್ಲೂಡಿಂಗ್ ಡಿಎಫ್ಒ ರೇಂಜ್ ಆಫೀಸರ್ ದಿನಗೂಲಿ ನೌಕರಿ ತಗೊಳಕ್ಕೆ ಸರ್ಕಾರ ಆದೇಶ ಇದೆ. ಸಪೋಸ್ ಹಂಗೇನಾದ್ರು ತಗೊಂಡಿದ್ರೆ ಆದರೆ ಅವರೇ ಜವಾಬ್ದಾರರು, ನಾವೆಲ್ಲ ಕೋರ್ಟ್ಗೆ ಇದು. ಈಗ ಇವರು ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ, ಯಾವ ಕೆಲಸ ಮಾಡಿದ್ದಾರೆ, ಇಷ್ಟು ವರ್ಷ ಹೆಂಗೆ ಸಂಬಳ ಸಿಗ್ತಾ ಇತ್ತು ನನಗೇನು ಮಾಹಿತಿ ಗೊತ್ತಿಲ್ಲ, ಅದನ್ನು ಕೇಳಬೇಕು. ಈಗ ನೇರವಾಗಿ ಇವರು ಬಂದಿದ್ದಾರೆ, ಸ್ಟ್ರೈಕ್ ಮಾಡ್ತಾರೆ, ನಾನು ಇಷ್ಟು ವರ್ಷ ಮಾಡ್ತೀನಿ ನನಗೇನು ಗೊತ್ತಿರಲ್ಲ, ಕೇಳಬೇಕು ಅವ್ರಿಗೆ ಹೆಂಗೆ ಸಂಬಳ ತಗೊಂತಾ ಇತ್ತು. ಇಲ್ಲ ಮಾತಾಡ್ತೀನಿ, ಕರ್ಸಿ ಮಾತಾಡ್ತೀನಿ, ಯಾಕೆ ಏನು ಅಂತ ವಿಚಾರಿಸ್ತೀರಿ, ಏನು ಯಾಕೆ ಅವ್ರಿಗೆ ತೆಗೆದ್ರಿ, ಯಾವ ಕೆಲಸ ಮಾಡ್ತಾ ಇದ್ದೀರಾ, ಯಾಕೆ ತೆಗೆದ್ರಿ, ಹೆಂಗೆ ಸಂಬಳ ಕೊಡ್ತಾ ಇದ್ರಿ, ಔಟ್ಸೋರ್ಸಲ್ಲಿ ಕೊಡ್ತಾ ಇದ್ರಾ ಅಥವಾ ಕಾಂಟ್ರಾಕ್ಟ್ ಬೇಸಿಗೆ ಕೆಲಸ ಮಾಡ್ತಾ ಇದ್ರೆ ವಿಚಾರಿಸ್ಬೇಕಲ್ವ, ವಿಚಾರಿಸಿ ತಗೋಬೋದು. ಬಟ್ ಖಂಡಿತ ಏನಂದರೆ ಅವ್ರಿಗೇನಾದ್ರು ಇದಾಗಿದ್ದರೆ, ಅವರು ರೆಕಾರ್ಡ್ ಇದ್ದರೆ ಅಥವಾ ಅವ್ರಿಗೇನಾದ್ರು ಇದ್ದರೆ ಏನು ಸರ್ ಕಾನೂನು ನಡೆಸಲಿಕ್ಕೆ ಗ್ಯಾರಂಟಿ ಇರ್ತಾರೆ ಮತ್ತೆ. ಬಟ್ ಅವ್ರಿಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನು ಅಂದರೆ, ಯಾಕಂದರೆ ಸಪೋಸ್ ಇವ್ರಿಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ, ಹೆಲ್ಪ್ ಮಾಡಿದ್ರು ಬೇರೆಯವರು ಇನ್ನಷ್ಟು ಜನ ಬರ್ತಾರೆ, ಇದು ಪ್ರಾಬ್ಲಮ್ ಇದ್ದಿದೆ. ಇನ್ನು ದಿನಗೂಲಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಹೇಮಲತಾ ಮಾತನಾಡಿ, ಆರ್ಎಫ್ಒ ರಾಕೇಶ್ ಈ ನೌಕರರಿಗೆ ಬಹಳ ಅನ್ಯಾಯ ಮಾಡುತ್ತಿದೆ. ಇವರ ದಾಖಲಾತಿಗಳನ್ನ ನಾಶ ಮಾಡಿದ್ದಾರೆ. ಇವರು ಈ ಕೆಲಸವನ್ನೇ ನಂಬಿಕೊಂಡು ಬದುಕುತ್ತಿದ್ದು ನೌಕರರಿಗೆ ಯಾವುದೇ ಸೌಲಭ್ಯ ಇಲ್ಲದೆ ಬಹಳಷ್ಟು ಪರದಾಡುವ ಸ್ಥಿತಿ ಎದುರಾಗಿದೆ ಎಂದರು. ನಿರ್ದಿಷ್ಟ ಮುಷ್ಕರ ನೆನಕ ಹಮ್ಮಿಕೊಂಡಿದ್ವಲ್ಲ, ಅದರ ಸಂಬಂಧ ನೌಕರರುಗಳಿಗೆ FSC 63 ಅಡಿಯಲ್ಲಿ ನೌಕರ ಸಹಿ ಪಡೆದು ಸ್ಯಾಲ್ರಿ ಮಾಡಬೇಕು ಸರ್. ಹೊರಗುತ್ತಿಗೆ ಅಂತ ಅಂದರೆ ಅದು ಯಾವ ಗುತ್ತಿಗೆದಾರರಿದ್ದಾರೆ ಅವರನ್ನ ಮುಖಾಮುಖಿ ಭೇಟಿ ಮಾಡಿಸ್ಬೇಕು. ಅವ್ರು ಎಲ್ಲಿಂದ ಕೆಲಸ ಮಾಡಿದ್ದಾರೆ, ಎಲ್ಲಿಂದ ಹಾಕಿದ್ದಾರೆ, ಅವ್ರದ್ದು ESI PFO ಎಲ್ಲ ಇವರಿಗೆ ಹಾಕಿಸ್ಕೊಡ್ಬೇಕು. ಸೇವಾ ಭದ್ರತೆ ಕೊಡಬೇಕು, ಒಂದು ಗುರುತಿನ ಚೀಟಿಯನ್ನು ಕೊಡಬೇಕು ಸರ್ ಇಲಾಖೆಯವರು ಅಂತವ, ಒಂದು ಸಮವಸ್ತ್ರ ಕೊಡಬೇಕು, ಪ್ರತಿನಿತ್ಯದ ಹಾಜರಾತಿಯನ್ನು ಕೊಡಬೇಕು ಸರ್. ವಾರದ ರಜೆ ಇಲ್ಲ ಸರ್, ದಯಮಾಡಿ ವಾರದ ರಜೆ ಕೊಡಿಸ್ಬೇಕು. 24 hours ಕೆಲಸ ಮಾಡ್ತಾರೆ ಸರ್, 8 hours ಮಾತ್ರ ಅದು ನಿಯಮ ಏನೈತೆ ಅದರಲ್ಲಿ 8 hours ಕೆಲಸ ಮಾಡುವಂತೆ ಅನುಕೂಲ ಮಾಡಿಕೊಡ್ಬೇಕು. ಈ ವಲಯ ಅರಣ್ಯಾಧಿಕಾರಿಗಳ ದಬ್ಬಾಳಿಕೆ ದೌರ್ಜನ್ಯ ಸರ್ವಾಧಿಕಾರಿ ಧೋರಣೆಯನ್ನು ದಯಮಾಡಿ ನಿಲ್ಲಿಸಬೇಕು. ಆ ವಲಯ ಅರಣ್ಯಾಧಿಕಾರಿ ಮೇಲಾಧಿಕಾರಿಗಳಾದಂಥ ಅಧಿಕಾರಿಗಳು ಅವ್ರದನ್ನ ಕಾನೂನು ರೀತಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಶಿಫಾರಸು ಮಾಡಬೇಕು ಅವ್ರಿಗಿನ ಮೇಲಾಧಿಕಾರಿಗಳಿಗೆ. ದಯಮಾಡಿ ವಲಯ ಅರಣ್ಯಾಧಿಕಾರಿಗಳನ್ನ ಧೋರಣೆನ ಖಂಡಿಸಬೇಕು ಅನ್ನೋದು ನಮ್ಮ ನೌಕರರ ಪರವಾಗಿ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ನಿಮ್ಮ ಹೆಸರು ಏನು? ನನ್ನ ಹೆಸರು ಹೇಮಲತಾ. ಡಿಸಿಗ್ನೇಷನ್? ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಸರ್ಕಾರಿ ದಿನಗೂಲಿ ಬರ್ PCP ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ನೌಕರರ ಸಂಘದ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಇದೇ ಸಂದರ್ಭದಲ್ಲಿ ಕೆಲಸವಿಲ್ಲದೆ ಕಂಗಾಲಾಗಿ ನಿಂತಿರುವ ಅರಣ್ಯ ಹೊರಗುತ್ತಿಗೆ ನೌಕರರು ಭಾಗಿಯಾಗಿದ್ದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ತುಮಕೂರಿನ ಖ್ಯಾತ ಹಿರಿಯ ಪತ್ರಕರ್ತ ಹಾಗೂ ಸಾಹಿತಿ ಜಿ ಇಂದ್ರಕುಮಾರ್ ಅಕಾಲಿಕ ಮರಣ ಹೊಂದಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಿಪಟೂರು ಘಟಕದಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಂತಾಪ ಸಭೆಯಲ್ಲಿ ಜಿ ಇಂದ್ರಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಂಘದ ಅಧ್ಯಕ್ಷ ಬಿರಂಗಸ್ವಾಮಿ ಮಾತನಾಡಿ, ಜಿ ಇಂದ್ರಕುಮಾರ್ ಅವರು ಪತ್ರಕರ್ತರಿಗೆ ಆದರ್ಶ ಪ್ರಾಯರಾಗಿದ್ದು ಸಾಹಿತಿಯಾಗಿ ಮತ್ತು ಪತ್ರಕರ್ತನಾಗಿ ಉತ್ತಮ ಸಾಹಿತ್ಯ ರಚಿಸುವ ಮೂಲಕ ಯುವ ಪತ್ರಕರ್ತರಿಗೆ ಮಾರ್ಗದರ್ಶನರಾಗಿ ನಿಲ್ಲುತ್ತಿದ್ದರು. ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗುವ ಮೂಲಕ ಸಾಹಿತ್ಯ ಹಾಗೂ ಪತ್ರಿಕಾ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಭಾಳ ಕಷ್ಟನಷ್ಟನ ಅನುಭವಿಸಿದ್ರು. ಅದರಲ್ಲಿ ನಮ್ಮ ಇಂದ್ರಕುಮಾರ್ ಅವರ ಪ್ರಮುಖವಾದ ಒಂದು ಸಮಸ್ಯೆನ ಆರ್ಥಿಕವಾಗಿ ಭಾಳ ಸಮಸ್ಯೆನ ಅನುಭವಿಸಿದ್ರು. ಇದ್ರ ಬಗ್ಗೆ ಎಲ್ಲ ಪತ್ರಿಕೆಗಳು ಅರಿವಿರಲಿ ಪತ್ರಕರ್ತರಿಗೆ, ಇದ್ರ ಬಗ್ಗೆ
ಇನ್ಶೂರೆನ್ಸ್ ಇರ್ಬೋದು, ಬೇರೆ ಏನು ಮಾಡ್ಬೋದು ನಮ್ಮ ನಮ್ಮ ಲೆವೆಲಲ್ಲಿ, ನಿಮ್ಮ ಲೆವೆಲಲ್ಲಿ ಆರ್ಥಿಕವಾಗಿ ಆ ಕಡೆ ಗಮನ ಕೊಡಿ. ಅದು ಸಂತಾಪ ಸೂಕ್ತದಿಂದ ಈ ಸಮಸ್ಯೆ ನಿಲ್ಲ, ಅವ್ರ ಆತ್ಮ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ಅವ್ರ ಹಿಂದೆ ಇದ್ದರೂ ಸಹ ಅವ್ರಿಗೆ ಆರ್ಥಿಕವಾಗಿ ಬೇರೆ ರೀತಿಯಲ್ಲಿ ಬದುಕು ನಡೆಸಕ್ಕಾಗಲಿ ಶಕ್ತಿ ದೇವರು ಮತ್ತೆ ಜನ ಕೊಡಲಿ ಅಂತ ಕೇಳ್ತೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿದಾನಂದ್, ಸಂಘದ ಉಪಾಧ್ಯಕ್ಷರಾದ ಆನಂದ್ ಕುಮಾರ್, ರವೀಂದ್ರ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಹಾಲ್ಕುರಿಕೆ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾಧ್ಯಕ್ಷರಾಗಿ, ರಾಜ್ಯ ಸಂಘದ ನಿರ್ದೇಶಕರಾಗಿ ಮತ್ತೆ ರಾಷ್ಟ್ರ ಮಟ್ಟದ ಇದಾಗಿರಲ್ಲ, ಡೈರೆಕ್ಟರ್ ಏನೋ ಆಗಿರೋ ಸರಿ, ಈಗಲೂ ಮತ್ತೆ ಈ ಮೀಟಿಂಗ್ ಅಲ್ಲಿ ಅವರಿಗೆ ರೆಕಮೆಂಡ್ ಮಾಡಿ ರಾಜ್ಯ ಸಂಘದ ಅಥವಾ ಜಿಲ್ಲಾ ರಾಷ್ಟ್ರ ಸಂಘಕ್ಕೆ ಅವ್ರನ್ನ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಾಗಿತ್ತು. ಒಂದ್ಸರಿ ಅನೇಷನ್ ಆಗಿ ಅದೇನೋ ಪ್ರಾಬ್ಲಮ್ ಆಗಿತ್ತು, ಮತ್ತೆ ಈ ಮೀಟಿಂಗ್ ಏನೋ ಮಾಡ್ತೀನಿ ಅಂತ ಹೇಳಿ ಅಷ್ಟೊಳಗೆ ಅವರು ನನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಆರ್ಥಿಕವಾಗಿ ತುಂಬ 2 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಈಗಲೂ ಆಸ್ಪತ್ರೆಯಲ್ಲೇ ಇದ್ರು, ತುಂಬ ಖರ್ಚು ಬಂದಿದೆ. ಅವರ ಮಿಸ್ಸಸ್ಸು ಅದರೊಂದಿಗೆ ನಮ್ಮ ಜಿಲ್ಲಾಧ್ಯಕ್ಷ ಮಾತಾಡಿದ್ದಾರೆ. ಅವ್ರ ಕೈಲಿ ಎಷ್ಟಾಗುತ್ತೆ ತಾಲೂಕು ಸಂಘಗಳಿಂದ ಬೇರೆ ಬೇರೆ ಕಲೆಕ್ಟ್ ಮಾಡಿ ನಮ್ಮ ಕೈಲಿ ಎಷ್ಟಾದ ಸಹಾಯ ಮಾಡ್ತೀವಿ ಅಂತ ನನ್ನ ರಾಜ್ಯಮಂತ್ರಿಗಳು ಹೇಳಿದ್ರು. ನಾಳೆ ನಡೆದಂತೆ ರಾಜ್ಯಾಧ್ಯಕ್ಷ ಪ್ರಭು ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಮಗಳನ್ನ ತಪ್ಪಿನ ಕಳಿಸಿ ಅವ್ರ ಧೈರ್ಯ ತುಂಬ ಕೆಲಸ ಮಾಡ್ತಾರೆ. ನಮ್ಮಿಂದನೂ ನಿಮ್ಮಿಂದ ಏನಾದರೂ ಪ್ರತಿಕ್ರಿಯೆ ಬಂದರೆ ನನ್ನ ಕೈಲಿ ಆದಷ್ಟು ಆರ್ಥಿಕ ಸಹಾಯ ಮಾಡೋಣ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಆಮೆಗತಿಯಲ್ಲಿ ಸಾಗಿರುವ UGD ಒಳಚರಂಡಿ ಯೋಜನೆಯ ಸಂಪೂರ್ಣ ಕಳಪೆ ಗುಣಮಟ್ಟದಲ್ಲಿದೆ. ಈಗಾಗಲೇ ಈ ಯೋಜನೆ ಭಾಗಶಃ ಹಣ ಮಂಜೂರು ಮಾಡಲಾಗಿ ಇನ್ನೂ ಸಾಕಷ್ಟು ಕೆಲಸ ಬಾಕಿ ಇದೆ. ಉಳಿದ ಹಣ ಮಂಜೂರಾತಿ ಮಾಡದೆ ದುರಸ್ತಿ ಕಾರ್ಯ ಮೊದಲು ಮಾಡಬೇಕು ಅಂತ ಜಿಲ್ಲಾ ಪಂಚಾಯಿತಿ ಸದಸ್ಯರು ಒಕ್ಕರಳಿನ ಒತ್ತಾಯ ಮಾಡಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ನೇತೃತ್ವ ವಹಿಸಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಎನ್ ಅಪ್ಪಣ್ಣಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿದ ಎಲ್ಲಾ ಸದಸ್ಯರು ಒಳಚರಂಡಿ ಯೋಜನೆಯ ವೈಫಲ್ಯಕ್ಕೆ ಅಸಮಾಧಾನ ಹೊರಹಾಕಿದ್ದರು. 21.42 ಕೋಟಿ ರೂಗಳಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಆರಂಭವಾದ ಈ UGD ಒಳಚರಂಡಿ ಯೋಜನೆಯು ಆರಂಭದಿಂದಲೂ ಗುಣಮಟ್ಟ ಕೆಡಿಸಿಕೊಂಡು ಸಾಗಿದೆ ಎಂದು ದೂರಿದರು. ಈಗಾಗಲೇ 16 ಕೋಟಿ ರೂಗಳನ್ನ ನೀಡಲಾಗಿದೆ. ಆದರೆ ಹೊರಗುತ್ತಿಗೆದಾರರು ಪಟ್ಟಣದಲ್ಲಿ ಅಳವಡಿಸಿದ ಚೇಂಬರ್ಗಳು ಒಡೆದು ಹೋಗಿವೆ. ಹಲವು ಬಡಾವಣೆಯಲ್ಲಿ ನಿವಾಸಿಗಳು ಈ ಪೈಪ್ಲೈನ್ ಬಳಸಿಕೊಂಡಿದ್ದಾರೆ. ಇನ್ನು ಸಂಪೂರ್ಣಗೊಳ್ಳದ ಕಾಮಗಾರಿಗೆ ಪೂರ್ಣ ಹಣ ನೀಡಿದರೆ ಗುತ್ತಿಗೆದಾರರು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಹುಡುಕಬೇಕಾಗುತ್ತದೆ ಎಂದು ಸದಸ್ಯ ಸಿ ಮೋಹನ್ ಮತ್ತು ಕುಮಾರರಾವ್ ಆರೋಪಿಸಿದರು. ಪಟ್ಟಣದ ಬಹುತೇಕ ಬಡಾವಣೆಯಲ್ಲಿ ರಸ್ತೆ ಅಭಿವೃದ್ಧಿ ಕೆಲಸ ನಡೆದಿದೆ. UGD ಪೈಪ್ಲೈನ್ ಹಾಳಾಗಿದ್ದರೆ ಮತ್ತೆ ಈ ರಸ್ತೆಗಳನ್ನು ಅಗೆಯಲಾಗುತ್ತದೆ. ಇದು ಪಟ್ಟಣ ಪಂಚಾಯಿತಿಗೆ ದೊಡ್ಡ ನಷ್ಟವಾಗಲಿದೆ ಎಂದು ಕಿಡಿಕಾರಿದರು. ಅವ್ರು ಪೇಮೆಂಟ್ ಎಲ್ಲ ನೀವು 2-3 ಕೋಟಿ ಬ್ಯಾಲೆನ್ಸ್ ಎಲ್ಲ ಉಳಿಸ್ಕೊಂಡಿದ್ರೆ ಪಟ್ಟಣ ಪಂಚಾಯಿತಿಗೆ ಆದಾಯ ಮೂಲವಾದ ತೆರಿಗೆ ಸಂಗ್ರಹ ವಿಳಂಬವಾಗುತ್ತಿದೆ. ಸಿಬ್ಬಂದಿಗಳು ಚುರುಕಿನ ಕೆಲಸ ಮಾಡಿ ಬಾಕಿ ಇರುವ ತೆರಿಗೆ ಹಣ ಸಂಗ್ರಹಿಸಬೇಕು ಎಂದು ಸೂಚಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಸೂಚಿಸಿದರು. ಪಟ್ಟಣ ಪಂಚಾಯಿತಿ ಅಂಗಡಿ ಮಳಿಗೆ ಸಂಕೀರ್ಣದ ಬಾಡಿಗೆದಾರರು ಬಾಕಿ ನಿಲ್ಲಿಸಿರುವ ಹಣ ಸುಮಾರು 85 ಲಕ್ಷ ರೂಗಳಾಗಿವೆ. ಈ ಬಗ್ಗೆ ಗಂಭೀರ ಕ್ರಮ ವಹಿಸಬೇಕಿದೆ. ಮುಂದಿನ ಸೋಮವಾರ ಗಡುವು ನೀಡಿ ಬಾಕಿ ವಸೂಲಿ ಮಾಡಬೇಕು. ಹಣ ನೀಡದ ಅಂಗಡಿಗಳಿಗೆ ಪೊಲೀಸ್ ನೆರವಿನಲ್ಲಿ ಬೀಗ ಹಾಕಿಸುವ ಕೆಲಸ ಮಾಡಲು ಸೂಚಿಸಿದ್ದರು. ಇಂಜಿನಿಯರ್ ಯಾಕೆ ಇದ್ದೀರಾ ನೀವು? ಏನ್ ಕೆಲಸ ಮಾಡ್ತಿದ್ದೀರಾ ಸರ್? ಜೆಇ ಇರೋದೇ ಅವ್ರ ಜೊತೆಗೆ ಕಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಮಾಡಿಲ್ಲ.
ಕೆಲಸ ಸರಿಯಾಗಿ ನೀ ಬರ್ತೀಯ ಉಗಿಸ್ಕೊಳಕ್ಕೆ ಇದುವರೆಗೂ ಕಂಪ್ಲೀಟ್ ಮಾಡೋಕೆ ಯೋಗ್ಯತೆ ಇಲ್ಲ ಮಾಡೋ ಕೆಲಸ ಸರಿಯಾಗಿ ಮಾಡಿ ಮಾಡಬೇಕು ನಿಮ್ ದೇವರ ಪ್ರತಿಯೊಬ್ಬರು ಕಂಪ್ಲೇಂಟ್ಸ್ ಹೇಳ್ತಾರೆ ನಿಮಗೆ ನಾಚಿಕೆ ಬರೋ ನಿಮಗೆ ಅದು ಏನ್ ಮಾಡ್ತೀನಿ ಗೊತ್ತಿಲ್ಲ ಕಂಟ್ರಾಕ್ಟ್ ಕಸ್ಕೊಂಡು ಸರಿ ಮಾಡಿಲ್ಲ ಅಂತಂದ್ರೆ ನಿಮಗೆ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮೇಲೆ ಸರಿ ಮಾಡಿ ಒಂದು ಆಮೇಲೆ ಇನ್ನೊಂದು ಅಡ್ಮಿಷನ್ ಎಷ್ಟು ಆಯ್ತು ಇನ್ನು ಇದೇ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಮಹಾಲಕ್ಷ್ಮಿ ಲೋಕೇಶ್ ಬಾಬು, ಮುಖ್ಯಾಧಿಕಾರಿ ಯೋಗೀಶ್, ಇಂಜಿನಿಯರ್ ಸತ್ಯನಾರಾಯಣ, ಜೈ ಗಂಗಾರೆಡ್ಡಿ ಇತರರು ಇದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ತಮ್ಮ ಜನ್ಮದಿನೋತ್ಸವದ ಅಂಗವಾಗಿ ಇಂದು ಚಿಕ್ಕನಾಯಕನಹಳ್ಳಿಯಲ್ಲಿ ರಕ್ತದಾನ ಶಿಬಿರ ಹಾಗೂ 101 ಕುಟುಂಬಗಳಿಗೆ ಆಹಾರದ ಕಿಟ್ ನೀಡುವುದಾಗಿ ಸಂಕಲ್ಪ ಮಾಡಿದ್ದೆವು ಅಂತ ಡಾಕ್ಟರ್ ಶ್ರೀ 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 ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕುಪ್ಪೂರು ಶ್ರೀ ಗದ್ದಿಗೆ ಮಠದ ಪೀಠಾಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀ 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 ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರ ಹಾಗೂ ವಿತರಣಾ ಸಮಾರಂಭದಲ್ಲಿ ಮಾತನಾಡಿ ಹೇಳಿದರು. ಇಂದು ನಿಜಕ್ಕೂ ಸಂತೋಷವಾಗಿದೆ. ರಕ್ತದಾನ ಮಾಡಿದರೆ ಜೀವವನ್ನ ಉಳಿಸಿದಂತಾಗುತ್ತದೆ. ಅನ್ನದಾನ ಕ್ಷಣಿಕವಾದಂತಹ ಪರಿಹಾರವನ್ನ ಕೊಡುತ್ತದೆ. ವಿದ್ಯಾದಾನ ಜೀವಿತಾವಧಿಯವರೆಗೂ ಮಾತ್ರ ರಕ್ಷಣೆ ಮಾಡುತ್ತದೆ. ಆದರೆ ರಕ್ತದಾನ ನಿಜಕ್ಕೂ ಒಂದು ಜೀವದಿಂದ ಮತ್ತು ಹಲವಾರು ಜೀವಗಳನ್ನ ಉಳಿಸಿದಂತಾಗುತ್ತದೆ. ಇಂತಹ ರಕ್ತದಾನ ಮಹತ್ತರವಾದಂತಹ ಕೆಲಸ ನಾವು ಭಕ್ತರಲ್ಲಿ ಕೇಳಿಕೊಂಡಾಗ ಪ್ರತಿಯೊಬ್ಬರು ಉತ್ಸಾಹದಿಂದ ಬಂದು ಮರುಳ ಸಿದ್ದೇಶ್ವರ ಕೃಪೆಗೆ ಪಾತ್ರರಾಗಿ ರಕ್ತದಾನ ಮಾಡಲು ಮುಂದಾದರು. ಇವತ್ತು 35 ಹೆಚ್ಚು ಮಂದಿ ರಕ್ತದಾನವನ್ನ ನೀಡಿರುವುದು ಸಂತೋಷವನ್ನ ತಂದಿದೆ. ಇದರ ಜೊತೆಗೆ 101 ಜನರಿಗೆ ಆಹಾರ ದಕ್ಕಿತ್ತು. ನಾವು ಏನಾದರೂ ಕೊಡಬೇಕೆಂಬ ಸಂಕಲ್ಪ ಮನಸ್ಸಿಗೆ ಬಂದಾಗ ಮೊದಲು ನೆನಪಿಗೆ ಬಂದವರೇ ಈ ಆಶಾ ಕಾರ್ಯಕರ್ತೆಯರು. ಇಂತಹ ಕೊರೋನಾ ವಾರಿಯರ್ಸ್ರನ್ನ ಒಂದು ಪಟ್ಟಿ ಮಾಡಿ ಅವರಿಗೆ ಆಹಾರ ಕಿಟ್ ವಿತರಿಸಿದ್ದು ಮತ್ತೊಂದು ಸಂತಸದ ವಿಷಯ ಎಂದರು. ವಿತರಣೆ ಮಾಡುವ ಮುಖಾಂತರ ಆರೋಗ್ಯ ಇಲಾಖೆಯನ್ನು ವಿಚಾರಿಸಿದಾಗ ರಕ್ತದಾನ ಬಹಳ ಅವಶ್ಯಕತೆ ಇದೆ ಸ್ವಾಮೀಜಿ ಅಂತೇಳಿ ವ್ಯಕ್ತಪಡಿಸಿದಾಗ ರಕ್ತ ಬೇಕು ಯಾರಿಂದಲ್ಲ ದಾನ ಮಾಡಿಸಿದಾಗ ನಮ್ಮೆಲ್ಲ ಶಿಷ್ಯವರ್ಗದಿಂದ ಮಾಡಿಸೋಣ ಅನ್ನುವಂತಹ ಅಭಿಲಾಷೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡ್ವಿ. ಬಹಳ ಜನ ಇದಕ್ಕೆ ಸ್ಪಂದಿಸಿ ರಕ್ತದಾನವನ್ನು ಕೊಡುವುದಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ಸಮಯ ಒಂದು ಸಾರಿ ರಕ್ತದಾನವನ್ನು ಕೊಟ್ಟರೆ ಸುಮಾರು ಒಂದೆರಡು ಜೀವಗಳನ್ನು ಉಳಿಸುವಂತಹ ಅವಕಾಶಗಳಾಗ್ತದೆ. ಜೊತೆಗೆ ಒಂದು ಬಹಳ ಅದರಲ್ಲೂ ಸರ್ಕಾರಿ ಆಸ್ಪತ್ರೆ ಕೊಟ್ಟರೆ ಏನು ವಿಶೇಷ ಅಂದರೆ ಬಹಳ ಬಡಬಗ್ಗರಿಗೆ ರಕ್ತ ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅದನ್ನು ಉಚಿತವಾಗಿ ನೀಡುವಂಥ ಅವಕಾಶಗಳಾಗ್ತವೆ. ಅದಾಗಿ ಒಂದು ಜೀವ ಉಳಿಯಿತು, ಎರಡು ಜೀವ ಉಳಿಯಿತು, ಎಷ್ಟು ಅವಶ್ಯಕತೆ ಇರುತ್ತೆ ಅದನ್ನು ಕೊಟ್ಟು ಜೀವ ಉಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಹುಟ್ಟುಹಬ್ಬದ ನಿಮಿತ್ತ ಒಂದು ನೆಪ ಆದರೆ ಮತ್ತೊಬ್ಬರ ಜೀವನಕ್ಕೆ ದಾರಿಯಾಗುವಂತಹ ವ್ಯಕ್ತಿಯ ಜೀವವನ್ನು ಉಳಿಸುವಂತಹ ಅವಕಾಶಗಳಾಗ್ತದೆ. ಈ ರೀತಿ ಸಮಾಜದ ಕಾರ್ಯಗಳನ್ನು ಮಾಡುವಂಥದ್ದು ಮುಖ್ಯ ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡು ಅನೇಕರು ರಕ್ತದಾನವನ್ನು ಕೊಡ್ತಾ ಇದ್ದಾರೆ. ಇನ್ನು ಕೊಡುವಂಥವರು ಸಹ ಇದ್ದಾರೆ. ಆದಷ್ಟು ರಕ್ತದಾನವನ್ನು ಮಾಡಿದರೆ ಬಹಳ ಒಳ್ಳೆಯದು ಅನ್ನೋ ಮಾತನ್ನ ಡಾಕ್ಟರ್ಗಳು ಸಹ ಹೇಳಿದ್ದಾರೆ. ಇನ್ನು ಭಕ್ತ ಸಮೂಹದ ಸಹಕಾರದಿಂದ ಇಂತಹ ಕೆಲಸ ಸಾಧ್ಯವಾಗಿದೆ. ಇದರಿಂದ ಶ್ರೀ ಮರುಳ ಸಿದ್ದೇಶ್ವರ ಕೃಪಾಶೀರ್ವಾದ ಈ ಸಮೂಹಕ್ಕೆ ಮತ್ತು ಭಕ್ತ ಸಮೂಹಕ್ಕೆ ನಿರಂತರವಾಗಿ ಇರಲಿ ಎಂದು ನಾವು ಆಶಿಸುತ್ತೇವೆ ಎಂದರು. ಪೂಜ್ಯ ಶ್ರೀಗಳವರ ಈ ಹುಟ್ಟುಹಬ್ಬಕ್ಕೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ಸಾಕ್ಷಿ. ಈಗಾಗಲೇ ಕೊರೋನಾ ಫಲಾನುಭವಿಗಳಿಗೆ ಕಿಟ್ಟನ್ನು ಕೊಡುವಂತಹ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಹುಟ್ಟುಹಬ್ಬದ ಅಂಗವಾಗಿ 111 ಜನಕ್ಕೆ ಕಿಟ್ಟನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಬಂಬಾಣವ್ರು ಹೇಳಿದಾಗೆ ಅದು ಚಂದಕ್ಕೆ ಅಂದಕ್ಕೆ ಕೊಡುವಂಥ ಪ್ರಚಾರ ಕೊಡುವಂಥದ್ದಲ್ಲ, ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಬೇಕು. ಅದನ್ನು
ತಾತ್ಸಾರ ಮಾಡಬಾರ್ದು ಅಂತಕ್ಕಂಥ ಭಾವನೆಯನ್ನು ಬೊಮ್ಮಣ್ಣ ಹೇಳಿದ್ದಾರೆ. ಹಾಗಾಗಿ ಪೂಜ್ಯರು ಏನೇ ಕಾರ್ಯಕ್ರಮ ಮಾಡಿದರೆ ನೂತನವಾಗಿ ವಿನೂತನವಾಗಿರುತ್ತೆ ಕಾರ್ಯಕ್ರಮ. ಮತ್ತೆ 100 ವರ್ಷಕ್ಕೆ ಮತ್ತೆ ಬರ್ಬೋದು, ಬೇರೆ ರೀತಿಯಲ್ಲಿ ಬರ್ಬೋದು. ಈ ಜಗತ್ತಿನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಪಾಪ ಪುಣ್ಯಗಳನ್ನು ತುಲನೆ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ತನ್ನ ಅಥೋಡೆಯಲ್ಲಿ ಇಟ್ಕೊಂಡಿದ್ದಾರೆ. ಬಹುಶಃ ಕರೋನಾ ಯಾರಿಗೆ ಬಂದಿಲ್ಲ, ಎಲ್ಲರಿಗೂ ಬಂದಿದೆ, ಬರ್ತಾ ಇದೆ, ಬಂದಿದೆ, ಸಂತೋಷಿದ್ದೀವಿ. ತುಮಕೂರಿನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದರು ಮತ್ತು ತಾಲೂಕು ಆರೋಗ್ಯಾಧಿಕಾರಿ ನವೀನ್ ಕುಮಾರ್ ಆಗಮಿಸಿದ್ದರು. ಯಡಿಯೂರು ಸಿದ್ದಲಿಂಗೇಶ್ವರ ತಾವರಕೆರೆ ಮಠದ ಶ್ರೀಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಚಿದಾನಂದ್ ಅಮೋಕ್ ಟಿವಿ ಚಿಕ್ಕನಕನಹಳ್ಳಿ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಅಧಿಕಾರಿಗಳ ಮುಖ್ಯ ಜವಾಬ್ದಾರಿ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಕಾಲಕ್ಕೆ ಜನರ ಸೇವೆ ಮಾಡೋದಕ್ಕೆ ಆಗದೆ ಇದ್ರೆ ನಿವೃತ್ತಿಯಾಗಿ ಇಲ್ಲ ಕೆಲಸ ಮಾಡಿ ಅಂತ ನಗರದ ನಗರಸಭೆ ಪೌರಾಯುಕ್ತ ಚೇತನ್ ಕೊಳವೇರನ್ನ ಯೋಜನಾ ನಿರ್ದೇಶಕಿ ರೇಣುಕಾ ತರಾಟೆಗೆ ತೆಗೆದುಕೊಂಡರು. ಚಿಂತಾಮಣಿ ನಗರಸಭೆಗೆ ಭೇಟಿ ನೀಡಿದ ಪಿಡಿ ರೇಣುಕಾ ನಗರಾದ್ಯಂತ ನೀರಿನ ಸಮಸ್ಯೆ, ಯುಜಿಡಿ ಸಮಸ್ಯೆ, ಈ ಖಾತೆ ವಿಳಂಬ, ತೆರಿಗೆ ವಸೂಲಿ, ಸ್ವಚ್ಛತಾ ಕಾರ್ಯಗಳ ನಿರ್ಲಕ್ಷ್ಯದ ಬಗ್ಗೆ ಗಮನಕ್ಕೆ ಬಂದ ದೂರುಗಳನ್ನು ಆಧರಿಸಿ ಪೌರಾಯುಕ್ತರನ್ನ ತರಾಟೆಗೆ ತೆಗೆದುಕೊಂಡರು. ಸರ್ಕಾರಿ ಕೆಲಸ ದೇವರ ಕೆಲಸ, ಜನಸೇವೆ ಜನಾರ್ದನ ಸೇವೆ ಅಂತ ಹಿರಿಯರು ಹೇಳುತ್ತಾರೆ. ಅಂತಹ ಮಹಾನ್ ಸ್ಥಾನದಲ್ಲಿರುವ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರಿಂದ ಬರುವ ಅನುದಾನವನ್ನ ಸಕ್ರಿಯವಾಗಿ ಬಳಕೆ ಮಾಡಿಕೊಳ್ಳಬೇಕು. ಜನರ ಸೇವೆ ಮಾಡುವುದಕ್ಕೂ ಏನು ಸಮಸ್ಯೆ ಎಂದು ಆಕ್ರೋಶಗೊಂಡ ಅವರು ಪೌರಾಯುಕ್ತರನ್ನ ತರಾಟೆಗೆ ತೆಗೆದುಕೊಂಡ ನಗರದಲ್ಲಿ ಸ್ವಚ್ಛತಾ ಕಾರ್ಯ, ಯುಜಿಡಿ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸಿ ಹಾಗೂ ಈ ಖಾತೆಗಳು ವಿಳಂಬವಾಗದಂತೆ ಕಾರ್ಯನಿರ್ವಹಿಸಿ ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ಸಭೆಯಲ್ಲಿದ್ದ ಕೆಲ ಸದಸ್ಯರು ಪಿಡಿ ರೇಣುಕಾರನ್ನ ತರಾಟೆಗೆ ತೆಗೆದುಕೊಂಡು ಕಂದಾಯ ವಸೂಲಿಯಲ್ಲಿ ಅಧಿಕಾರಿಗಳ ಮೀನಮೇಷ ಎಸಗುತ್ತಿದ್ದಾರೆ. ಇದಕ್ಕೆ ತಕ್ಕಂತೆ ತಾವು ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಷ್ಟೇ ಅಲ್ಲದೆ ನಗರ ವ್ಯಾಪ್ತಿಯಲ್ಲಿ ಹಲವು ಕಾಮಗಾರಿಗಳಿಗೆ ಟೆಂಡರ್ ಮುಕ್ತಾಯವಾಗಿ ತಿಂಗಳುಗಳೇ ಕಳೆದರೂ ಇದುವರೆಗೂ ಅನುದಾನ ಬಿಡುಗಡೆ ಮಾಡಿಲ್ಲ. ನೀವು ಚಿಂತಾಮಣಿಗೆ ಯಾವುದೇ ನೆರವು ನೀಡುತ್ತಿಲ್ಲ ಹಾಗೂ ಅಧಿಕಾರಿಗಳು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿಲ್ಲವೆಂದು ಪಿಡಿರವರನ್ನ ತರಾಟೆಗೆ ತೆಗೆದುಕೊಂಡರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರದ ಧೀಮಂತ ನಾಯಕ, ದಿವಂಗತ ಮಾಜಿ ಸಚಿವರಾದ ಭೈರೇಗೌಡರ 17ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಯಲವಳ್ಳಿ ರಮೇಶ್ರ ಅಭಿಮಾನಿ ಬಳಗದ ವತಿಯಿಂದ ಇಂದು ನಗರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ 100 ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರೇಷ್ಮೆ ಮತ್ತು ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಮಾಜಿ ಅಧ್ಯಕ್ಷ ಯಲವಳ್ಳಿ ರಮೇಶ್, ದಿವಂಗತ ಮಾಜಿ ಸಚಿವರು ಬೈರೇಗೌಡರು ನನ್ನ ರಾಜಕೀಯ ಗುರುಗಳು. ಪ್ರತಿ ವರ್ಷದಂತೆ ಅವರ ಪುಣ್ಯಸ್ಮರಣೆಯನ್ನ ರೋಗಿಗಳಿಗೆ ಹಣ್ಣು ಹಂಪಲ ನೀಡುವ ಮುಖಾಂತರ ಸ್ಮರಿಸುತ್ತೇನೆ. ಇಂದು ಸಹ 17ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ, ನೊಂದವರಿಗೆ, ನಿರ್ಗತಿಕರಿಗೆ ವಿತರಿಸುತ್ತಿದ್ದೇನೆ. ಮೋಸ ಮಾಡುವುದಾಗಲಿ ಸುಳ್ಳು ಹೇಳುವುದಾಗಲಿ ಎಂದಿಗೂ ಮಾಡಿಲ್ಲ. ಅವರು ಏನೇ ಇದ್ದರೂ ನೇರ ನುಡಿಯಾಗಿ ಮಾತನಾಡುತ್ತಿದ್ದರು ಎಂದು ಅವರನ್ನ ಸ್ಮರಿಸಿದರು. ಬೈರೇಗೌಡರು ನನ್ನ ರಾಜಕೀಯದ ಗುರುಗಳು. ರಾಜಕೀಯ ಅಂತಂದರೆ ಸತ್ಯವಾದ, ಧರ್ಮವಾದ, ನ್ಯಾಯಸಮ್ಮತವಾದ ರಾಜಕಾರಣ ಮಾಡ್ತಾ ಇದ್ದಂಥ ಒಬ್ಬ ನಾಯಕರು ಅಂದರೆ ನಮ್ಮ ಇಡೀ ಎರಡು ಜಿಲ್ಲೆಯಲ್ಲಿ ದಿವಂಗತ ಸಿ ಬೈರೇಗೌಡರು ಮತ್ತು ದಿವಂಗತ ಕೆ ಬಿ ಪಿಳ್ಳಪ್ಪ. ಇವತ್ತು ನಾನು ಪ್ರತಿ ವರ್ಷದಂತೆ ಬೈರೇಗೌಡರು ತೀರ್ಕೊಂಡಾಗಿದ್ದ ಪ್ರತಿ ವರ್ಷ ಅವರ ಪುಣ್ಯಸ್ಮರಣ ತಿಥಿ ದಿವಸ ನಾನು ರೋಗಿಗಳಿಗೆ ಬ್ರೆಡ್ಡು, ಹಣ್ಣು ಇವೆಲ್ಲ ವಿತರಣೆ ಕಾರ್ಯಕ್ರಮ ಕಳೆದ 17 ವರ್ಷದಿಂದ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಇವತ್ತು 17ನೇ ವರ್ಷ, ಇವತ್ತು ಈಗ ಇನ್ನ ಈ ಬಡ ರೋಗಿಗಳಿಗೆ ಯಾರ್ಯಾರು ಬಂದು ಇವರೆಲ್ಲ ಇರ್ತಾರೆ, ಇಲ್ಲಿ ಆಯಾಗಳು ಅವ್ರಿಗೆಲ್ಲನೂ ಕೊಡೋಂಥ ಕಾರ್ಯಕ್ರಮ.
ಆ ಒಂದು ಹಿನ್ನೆಲೆಯಲ್ಲಿ ಭಗವಂತ ಅವರು ಆತ್ಮ ಶಾಂತಿ ಕೊಡಲಿ, ಅವ್ರನ್ನ ನಾವು ದಿನನಿತ್ಯ ಸ್ಮರಣೆ ಮಾಡ್ತೀವಿ. ಕುರುಣ ನಾಯಕರನ್ನ ನಂತರ ಇಬ್ಬರೂ ರಾಜಕೀಯ ಗುರು ಶ್ರೀ ಕುಲಭವರು ಬೈರಗೌರು, ಆ ಒಂದು ಪ್ರಯುಕ್ತ ಇವತ್ತು ನಾನು ಇಲ್ಲಿರೋ ಎಲ್ಲ ಪೇಷೆಂಟ್ಗಳಿಗೆ ಬೆಡ್ಡು ಹಣ್ಣು ಹಂಪಲು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀನಿ. ಇದೇ ಸಂದರ್ಭದಲ್ಲಿ ಚಂದ್ರಣ್ಣ, ಮಣಿ, ಮುನಿರೆಡ್ಡಿ, ಬೈರೇಗೌಡ, ಮಂಜುನಾಥ್ ಇನ್ನಿತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಿಸಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಆದೇಶ ಕುರಿತು ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಹರ್ಷ ವ್ಯಕ್ತಪಡಿಸಿದರು. ಪಾವಗಡ ಪಟ್ಟಣದ ಗುರುಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಿ ನೌಕರರ ಸಂಘದ ಹನುಮಂತರಾಯಪ್ಪ ಮಾತನಾಡಿ, ಕೋವಿಡ್-19 ಕಾರಣದಿಂದ ದಿನಾಂಕ 1/1/2020 ತಡೆ ಹಿಡಿದಿದ್ದ ತುಟಿ ಭತ್ತೆವನ್ನು ಮಂಜೂರು ಮಾಡುವಂತೆ ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರದ ಕಾರ್ಯ ಶ್ಲಾಘನೀಯವಾಗಿದೆ. ಈ ಹಿಂದೆ ಕೋವಿಡ್-19 ಸಂಕಷ್ಟದಿಂದ ಇತ್ತೀಚಿನವರೆಗೂ ರಾಜ್ಯದ ಸಮಸ್ತ ನೌಕರರಿಗೆ ಕೊಡಬೇಕಾದ ತುಟಿ ಭತ್ತೆವನ್ನು ಆರ್ಥಿಕ ಸಂಕಷ್ಟದ ಕಾರಣ ಕೊಟ್ಟಿರುವುದಿಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ತಮ್ಮ ನೌಕರರಿಗೆ ತುಟಿ ಭತ್ತೆ ಘೋಷಿಸಿದ ತಕ್ಷಣ ರಾಜ್ಯ ಸರ್ಕಾರಿ ನೌಕರರು ಆತಂಕಕ್ಕೆ ಒಳಗಾಗಿದ್ದು ಸತ್ಯ. ಈ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ರಾಜೀನಾಮೆ ನೀಡುವ ಮುನ್ನವೇ ತುಟಿ ಭತ್ತೆ ಹೆಚ್ಚಳ ಮಾಡಿದ್ದು ಸಂತಸದ ವಿಷಯವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಅವರು ದಕ್ಷರಾಗಿದ್ದು ಪ್ರಾಮಾಣಿಕರಾಗಿದ್ದು ಅಗಲಿರುಳು ನೌಕರರ ಒಂದು ಹಿತಕ್ಕೆ ದುಡಿತಕ್ಕಂಥ ವ್ಯಕ್ತಿಯಾಗಿದ್ದು ಕೇಂದ್ರ ಸರ್ಕಾರ ತುಟಿ ಭತ್ತೆಯನ್ನು ಘೋಷಿಸಿದ ತಕ್ಷಣವೇ ತಮ್ಮ ಎಲ್ಲ ಪದಾಧಿಕಾರಿಗಳೊಂದಿಗೆ ಕರ್ನಾಟಕ ರಾಜ್ಯದ ಘನವೇತ ಗೌರವಾನ್ವಿತ ಮುಖ್ಯಮಂತ್ರಿಗಳಿರ್ತಕ್ಕಂಥ ಯಡಿಯೂರಪ್ಪನ ಭೇಟಿ ಮಾಡಲಾಗಿ ಮನವಿಯನ್ನು ಕೊಡಲಾಗಿ. ಆತ್ಮೀಯ ಬಂಧುಗಳೇ, ಈ ಕೊರೋನಾ ಬಂದಿದ್ದರಿಂದ ಈ ಕೋವಿಡ್ ಸಂಕಷ್ಟದಲ್ಲಿ ನಮಗೆ ಕಳೆದ 2020 ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟು ಭತ್ತೆಯನ್ನು ಕೊಟ್ಟಿರಲಿಲ್ಲ. ಇದರಿಂದ ನಮ್ಮ ಎಲ್ಲ ನೌಕರರು ಆತಂಕಕ್ಕೆ ಒಳಗಾಗಿದ್ದರು. ಈ ವೇಳೆ ತಾಲೂಕು ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ ರಾವ್, ತಾಲೂಕು ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ, ಶಿಕ್ಷಕರು ಹಾಗೂ ಅಖಂಡ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಸ್ವಂತ ಮನೆಗಳಿಲ್ಲದ ಬಡವರಿಗೆ ಹಾಗೂ ದೀನ ದಲಿತರಿಗೆ ಸರ್ಕಾರದಿಂದ ಮಂಜೂರಾಗಿದ್ದ ನಿವೇಶನಗಳು ದುರುಪಯೋಗ ಆಗಿರುವ ಹಿನ್ನೆಲೆಯಲ್ಲಿ ಇಂದು ಶಾಸಕ ಕೆಆರ್ ರಮೇಶ್ ಮತ್ತು ಇತರೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಶ್ರೀನಿವಾಸಪುರ ಪಟ್ಟಣದ ಇಂದಿರಾನಗರದಲ್ಲಿ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ಸಮ್ಮುಖದಲ್ಲಿ ತಾಲೂಕು ದಂಡಾಧಿಕಾರಿಗಳು, ಇಒ, ಪುರಸಭೆ ಅಧಿಕಾರಿಗಳನ್ನು ಕರೆದು ಸ್ವಂತ ಮನೆಗಳು ಇರುವವರು ನಿವೇಶನವನ್ನು ಪಡೆದು ಮಾರಾಟ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದ್ದು, ಶಾಸಕರು ಸೇರಿ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು. ಆ ರೀತಿ ಯಾವುದಾದರೂ ದುರುಪಯೋಗವಾಗಿದ್ದರೆ ಅದನ್ನು ಕೂಡಲೇ ರದ್ದು ಮಾಡಿ ಅವರಿಗೆ ಹಕ್ಕುಪತ್ರಗಳನ್ನು ನೀಡಬೇಡಿ ಎಂದು ಅಧಿಕಾರಿಗಳಿಗೆ ಶಾಸಕರು ತಿಳಿಸಿದರು. ನಾವು ನಿವೇಶನ ಮಂಜೂರು ಮಾಡಿರುವುದು ಮನೆಗಳಿಲ್ಲದವರಿಗೆ, ಕಾರ್ಮಿಕ ವರ್ಗದವರಿಗೆ, ದೀನ ದಲಿತರಿಗೆ, ಯಾರಿಗೂ ಅನ್ಯಾಯವಾಗಬಾರದು. ಕೂಡಲೇ ಸಂಪೂರ್ಣವಾಗಿ ನೀವು ಅಧಿಕಾರಿಗಳ ಇತ್ತ ಗಮನಹರಿಸಿ ಆ ರೀತಿ ದುರುಪಯೋಗವಾಗಿದ್ದರೆ ಕೂಡಲೇ ಅವರಿಗೆ ಹಕ್ಕುಪತ್ರಗಳನ್ನು ರದ್ದು ಮಾಡಬೇಕೆಂದು ತಿಳಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ತಿಪಟೂರು ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ಅರಣ್ಯ ಸಿಬ್ಬಂದಿಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಹಾಗೂ 16 ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದ ಸಿಬ್ಬಂದಿಯನ್ನು ಏಕಾಏಕಿ ಕೆಲಸದಿಂದ ತೆಗೆದಿರುವ ಕ್ರಮವನ್ನು ಖಂಡಿಸಿ ತಿಪಟೂರು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಸರ್ಕಾರಿ ದಿನಗೂಲಿ ಪಿಸಿಪಿ ಪರಿಶಿಷ್ಟ ಜಾತಿ ವರ್ಗಗಳ ಹಾಗೂ ಹಿಂದುಳಿದ ವರ್ಗಗಳ ನೌಕರರ ಸಂಘದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಲಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷೆ ಕುಮಾರಿ ಹೇಮಲತಾ ಮಾತನಾಡಿ, 16 ತಿಪಟೂರು ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಕೆಲಸಗಾರರನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕುವ ಮೂಲಕ ಬಡ ಕುಟುಂಬಗಳ ಜೀವನಕ್ಕೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು ಸರ್ಕಾರ ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಹಾಲಿ ಕೆಲಸದಿಂದ ತೆಗೆದಿರುವ ನೌಕರರನ್ನ ಪುನಃ ಕೆಲಸಕ್ಕೆ ನೇಮಿಸಿಕೊಳ್ಳಬೇಕು ಎಂದರು. ಮೇಲೆ ಇಲ್ಲಿ ಶಾಮಿಯನ್ನ ಹಾಕಕ್ ಬಿಟ್ರು ಸರ್, ಇಲ್ಲಿ ಎಷ್ಟು ತೊಂದರೆ ಕೊಡ್ತಾವ್ರೆ. ಇದಕ್ಕಿಂತ ಮುಂಚೆ 9 ಬಂದು ಒಂದು ಮನವಿ ಪತ್ರ ಕೊಟ್ಟೋಗಿದ್ದೀನಿ. 9 7 ತಿಂಗಳಲ್ಲಿ ಇದುವರೆಗೂ ಯಾವುದೇ ರೀತಿ ಕ್ರಮನ ಕೈಗೊಂಡಿಲ್ಲ ಸರ್. ಈ ಪತ್ರ ಕೊಟ್ಟಂತ ನಂತರದಲ್ಲಿ ಈ ಪತ್ರ ಕೊಟ್ಟಾದ್ಮೇಲೆ ಮತ್ತೆ ಮೊನ್ನೆ 26 ಬಂದು ಈ ಪತ್ರ ಕೊಟ್ಟಿದ್ದೀನಿ ಸರ್. ಇದಕ್ಕೂ ಕೂಡ ಯಾವುದೇ ರೀತಿ ಗಮನ ಹರಿಸ್ತೇ ಇಲ್ಲ ಸರ್. ನಮಗೆ ಇಲ್ಲಿ ಬೇಕಾಗಿರೋದು ಈ ವಲಯ ಅಧಿಕಾರಿ ರೇಂಜ್ ಆಫೀಸಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಕೇಂದ್ರ ಕಚೇರಿಯಿಂದ ಇವರಿಗೆ ಸರ್ಕಾರದ ಲೆವೆಲಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆಗೈತೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಸರ್, ಯಾರ್ಯಾರ ಹೆಸರಲ್ಲಿ
ಯಾರ್ಯಾರು ಎಷ್ಟೆಷ್ಟು ಬ್ಯಾಂಕಿಗೆ ಡ್ರಾ ಮಾಡಿದ್ದಾರೆ, ಯಾವ ತಿಂಗಳಿಗೆ ಡ್ರಾ ಮಾಡಿದ್ದಾರೆ ಸರ್? 4-5 ತಿಂಗಳಾದರೂ ಇಲ್ಲಿ ಇಲಾಖೆಯಲ್ಲಿ ಕೆಲಸನೇ ಸಂಬಳನೇ ಕೊಡಲ್ಲ ಸರ್. ಯಾವತ್ತಿಗೋ ಕೊಡ್ತಾರೆ ಕೈಲಿ, ಕೇಳಿದರೆ ಇವರಿಗೆ ಹೊರಗುತ್ತಿಗೆ ಅಂತ ಎದುರಿಸ್ತಾರೆ. ಹೊರಗುತ್ತಿಗೆ ಅಂತ ಅಂದರೆ ಒಂದು ಟೆಂಡರ್ ತೊಗೊಂಡಿರಬೇಕು, ಏಜೆನ್ಸಿ ಇರಬೇಕು, ಏಜೆನ್ಸಿ ಯಾರು ಅಂತ ಗೊತ್ತಿಲ್ಲ, ಮತ್ತು ಒಂದು ESI ಇಲ್ಲ, ESI ಇಲ್ಲ, PF ಇಲ್ಲ, ಟೋಟಲಿ ಇವರಿಗೆ ನೌಕರರುಗಳಿಗೆ ಸರ್ ಹೊರಗುತ್ತಿಗೆ ಯಾವಾಗಿಂದ ಬಂದೈತೆ ಅಂತಲೇ ಗೊತ್ತಿಲ್ಲ. ಇವರು ಕೆಲಸ ಮಾಡ್ತಿರೋದು. ಇನ್ನು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರ ಶಂಕರಯ್ಯ ಮಾತನಾಡಿ, ನಾವು ಸುಮಾರು 15-20 ವರ್ಷ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇವೆ, ಆದರೆ ನಮ್ಮ ಮೇಲಾಧಿಕಾರಿಗಳು ಏಕಾಏಕಿ ಕೆಲಸದಿಂದ ತೆಗೆಯುವ ಮೂಲಕ ನಮ್ಮ ಹೊಟ್ಟೆಯ ಮೇಲೆ ಹೊಡೆದು ಕೆಲಸ ಮಾಡುತ್ತಿದ್ದಾರೆ ಅಧಿಕಾರಿಗಳ ಅಮಾನವೀಯ ಕೃತ್ಯದಿಂದ ನಮ್ಮ ಇಡೀ ಕುಟುಂಬ ಉಪವಾಸ ಬೀಳುವಂತಾಯಿತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೌಕರನಾಗಿ 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ರೀತಿ ಅಂತಂದ್ರೆ ನಾವು ಸಂಬಳ ಕೇಳಕ್ಕೆ ಕೆಲಸದಿಂದ ತೆಗೆಯೋದು ಮತ್ತೆ ಸಂಬಳದಲ್ಲಿ ತಾರತಮ್ಯ ಮಾಡಿದ್ರೆ, ಒಬ್ರಿಗೆ 8,500 ಕೊಡೋದು, ಒಬ್ರಿಗೆ 6,500 ಕೊಡೋದು, ಇನ್ನುಳಿದವ್ರಿಗೆ ಇವರು ಸೀನಿಯರ್ ಅಂತೇಳಿ 11,000 ಕೊಡೋದು, ಇದು ನಮಗೆ ಭಾರಿ ಅನ್ಯಾಯ ಆಗ್ತದೆ ಸರ್. ಇದಕ್ಕೆ ಖಂಡಿಸಿ ನಮಗೆ ನ್ಯಾಯ ದೊರಕಿಸ್ಕೊಳ್ಳಿ. ಆಮೇಲೆ ದಾಖಲಾತಿ ಇಲ್ಲ, ವಾರದ ರಜೆ ಇಲ್ಲ, ನಾವು ಯಾವುದು ಏನೇ ಕೇಳೋಕೆ ಹೋದ್ರೂ ಅವ್ನ ಕೆಲಸದಿಂದ ತೆಗೀರಿ ಅಂತ ಈ ಬೆದರಿಕೆ ಆಗ್ತದೆ ಸರ್. PF ಇಲ್ಲ, ESI ಇಲ್ಲ, ಹಾಂ, PF ಇಲ್ಲ, ESI ಇಲ್ಲ, ESI ಇಲ್ಲ, ಯಾವುದೇ ನಾವು ಏನೇ ಕೇಳೋಕೆ ಹೋದ್ರೂ ನಿಂದೇನು ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಕೆಲಸಕ್ಕೆ ಬರಬೇಡ. ಈಗ ನಾವು ಅನಿರ್ದಿಷ್ಟ ಮುಷ್ಕರ ಹುಡುಗರಿಂದ ಯಾರು ಬಂದವರೇ ಅವ್ರನ್ನ ಏಕಾಏಕಿ ತೆಗೀರಿ ಅಂತೇಳಿ RFO ಸಾಹೇಬರು ಇಡೀ ಗಾರ್ಡ್ಗೆಲ್ಲ ಹೇಳಿಕೆ ಹೇಳಿದ್ರು. ಅವ್ರನ್ನ ತೆಗೆದುಬಿಡ್ರಿ ನಾಳಿಂದಲೇ ಅಂತೇಳಿ, ಕೆಲಸದಿಂದಲೇ ತೆಗೆದುಬಿಡ್ರಿ ಅಂತ ಹೇಳಿದ್ರೆ ಈ ನ್ಯಾಯ ನಮಗೆ ಸಿಕ್ಕವರೆಗೂ ಸರ್ ನಮ್ಮ ಹೋರಾಟ ಬಿಡಲ್ಲ. ದಾಖಲಾತಿ ಸಿಕ್ಕಬೇಕು ನಮಗೆ, ಸೇವಾ ಭದ್ರತೆ ಇಲ್ಲ ನಮಗೆ. ಎಲ್ಲಿ ಯಾವ್ದು ಯಾವ ಆಫೀಸ್ಗೆ ಹೋದ್ರೆ ಇಂಥ ವರ್ಷಟು ಇಷ್ಟಿಷ್ಟು ವರ್ಷ ಕೆಲಸ ಮಾಡಿ ದುಡಿಸ್ಕೊಂಡು ಅಲ್ಲಿ ರಿಟೈರ್ಡ್ ಆಗೋ ಟೈಮಿಗೆ ಬಂದರೆ ಇನ್ನೂ ಏನೂ ಇಲ್ಲ, ಏನು ಮರ್ತು 8,000 ರೂಪಾಯಿಗೆ 9,000 ರೂಪಾಯಿಗೆ ಅಂತ ಎಲ್ಲರೂ ಅಂತಾರೆ ಸರ್. ಅದರಿಂದ ನಮಗೆ ನ್ಯಾಯ ದೊರಕಿಸಿಕೊಡೋವರೆಗೂ ನಾವು ಅನಿರ್ದಿಷ್ಟ ಮುಷ್ಕರ ಬಿಡಲ್ಲ ಸರ್. ಒಂದು ತಿಂಗಳಾಗಲಿ ಧರಣಿ ಕೂರ್ತೀವಿ. ಇನ್ನು ಪ್ರತಿಭಟನೆಯಲ್ಲಿ ಬಸವರಾಜ್, ಶಂಕರಪ್ಪ, ಪುಟ್ಟಯ್ಯ, ಪಾರ್ವತಮ್ಮ ಸೇರಿ ಅನೇಕರು ಉಪಸ್ಥಿತರಿದ್ದರು. ಹಿರಿಯ ಪತ್ರಕರ್ತ ಹಾಗೂ ಸಾಹಿತಿ ಜಿ ಇಂದ್ರಕುಮಾರ್ ಅಕಾಲಿಕ ಮರಣ ಹೊಂದಿದ ಹಿನ್ನೆಲೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪಾವಗಡ ಶಾಖೆ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಪಾವಗಡ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿರುವ ಪತ್ರಿಕಾ ಕಚೇರಿಯಲ್ಲಿ ಇಂದು ಆಯೋಜಿಸಿದ್ದ ಸಂತಾಪ ಸಭೆಯಲ್ಲಿ ಜಿ ಇಂದ್ರಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾರ್ಯನಿರತರ ಪತ್ರಕರ್ತರ ಸಂಘದ ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದ ಶ್ಯಾನಾ ಪ್ರಸನ್ನಮೂರ್ತಿ ವಹಿಸಿ ಮಾತನಾಡಿ, ಜಿ ಇಂದ್ರಕುಮಾರ್ ಅವರು ಪತ್ರಕರ್ತರಿಗೆ ಆದರ್ಶ ಪ್ರಾಯರಾಗಿದ್ದರು. ಸಾಹಿತಿಯಾಗಿ ಮತ್ತು ಪತ್ರಕರ್ತನಾಗಿ ಉತ್ತಮ ಸಾಹಿತ್ಯ ರಚಿಸುವ ಮೂಲಕ ಯುವ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಿ ನಿಲ್ಲುತ್ತಿದ್ದರು. ರಾಜ್ಯಮಟ್ಟದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗುವ ಮೂಲಕ ಸಾಹಿತ್ಯ ಹಾಗೂ ಪತ್ರಿಕಾ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದರು. ವೈಯಕ್ತಿಕವಾಗಿ ಬೆಳೆಸ್ಕೊಂಡಂತಹ ಸಾಧನೆ ತಾಲೂಕಿನಲ್ಲಿ ಹಿರಿಯ ಪತ್ರಕರ್ತರಲ್ಲಿ ಅವರು ಒಬ್ಬರಾಗಿದ್ದರು. ಅನೇಕ ಮಜಲುಗಳಲ್ಲಿ ಅವರು ತಮ್ಮದೇ ಆದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದರು. ಒಂದು ಕತೆ ಬರೆಯೋದಾಗಲಿ, ಒಂದು ವಿಮರ್ಶೆ ಬರೆಯೋದಾಗಲಿ, ಅಥವಾ ಒಂದು ಸ್ಟೋರಿ ಬರೆಯೋದಾಗಲಿ, ಅವರು ಎತ್ತಿದ ಕೈ ಜಿಲ್ಲೆಯ ಸಮಗ್ರ ಅಧ್ಯಯನವನ್ನು ಮಾಡಿದಂತಹ ಒಬ್ಬ ಪತ್ರಕರ್ತ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಸಂಯುಕ್ತ ಕರ್ನಾಟಕದ ಉಪಸಂಪಾದಕರಾಗಿ ಇತ್ತೀಚೆಗೆ ಅವರು ಕಳೆದ ಒಂದು 20 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದರು. ನಂತರ ಪಾವಗಡ ಕಾರ್ಯನಿರತರ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಜಿಎನ್ ಹನುಮಂತರಾಯಪ್ಪ ಮಾತನಾಡಿದರು. ಹಿಂದುಳಿದ ವರ್ಗಗಳ ಪತ್ರಕರ್ತರ ಸಂಘ ಸಮೇತ ಸ್ಥಾಪನೆ ಮಾಡಿ ಅಲ್ಲಿಗೂ ಕೆಲವರಿಗೆ ಸೌಲಭ್ಯ ಕೊಟ್ಟಿದ್ದರು. 101 ಜನಕ್ಕೆ ಲ್ಯಾಪ್ಟಾಪ್ ವಿತರಣೆ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಹಿಂಗೆ ಇದೇ ರೀತಿ ಹಲವಾರು ಜನಪರ ಕಾರ್ಯಗಳನ್ನು ಮಾಡಿಕೊಂಡು ಒಳ್ಳೆಯ ರೀತಿ ಮಾಡಿಕೊಂಡಿದ್ದರು. ನಮ್ಮ ಪತ್ರಿಕಾ ಸಂಘ ಮತ್ತು ಸಾಹಿತ್ಯ ಲೋಕಕ್ಕೆ ತುಂಬಲಾದ ನಷ್ಟ ಉಂಟಾಗಿದೆ. ಅವರ ನಿಧನದಿಂದ ಕುಟುಂಬಕ್ಕೆ ತುಂಬ ತುಂಬಲಾದ ನಷ್ಟ, ಮತ್ತು ನಮ್ಮ ಜಿಲ್ಲಾ ಸಂಘಕ್ಕೂ ಪತ್ರಿಕರ್ತರಿಗೆ ಅವರ ನಷ್ಟ ಆಗಿದೆ. ಈ ಅವರ ನಿಧನದ ಇದನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬದವರಿಗೂ ನಮ್ಮೆಲ್ಲ ಪತ್ರಕರ್ತರು ದೇವರು ಕೊಡಲಿ ಅಂತೇಳಿ ನಾವು ನಮ್ಮ ದೇವರಲ್ಲಿ. ಈ ವೇಳೆ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ರಾಮಾಂಜಿನಪ್ಪ, ಖಜಾಂಚಿ ಇಮ್ರಾನ್, ವಡ್ಡೆ ಶ್ರೀನಿವಾಸ್, ನಾಗೇಂದ್ರ ಇನ್ನಿತರರು ಉಪಸ್ಥಿತರಿದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.